ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಜಾಹ್ನವಿ ಕಾರ್ತಿಕ್. ನಾವಿವತ್ತು ನಿಮಗೆ ಮನೆಯೊಂದರ ಬಗ್ಗೆ ಹೇಳ್ತೀವಿ. ಆ ಮನೆ ನೋಡಿದ್ರೆ ನಿಮಗೆ ಎಲ್ಲೋ ನೋಡಿದೀವಿ ಅಲ್ವಾ ಅಂತ ಅನಿಸಬಹುದು. ಕೆಲವರು ಎಲ್ಲಿ ನೋಡಿದೀವಿ ಅಂತ ತಲೆ ಕೆಡಿಸ್ಕೊಳ್ಬಹುದು. ನಿಮಗೆ ಕುತೂಹಲ ಜಾಸ್ತಿ ಆಗೋ ಮೊದಲು ಆ ಮನೆಯನ್ನ ಒಮ್ಮೆ ನೋಡ್ಬಿಡಿ. ಇದೇ ಆ ಮನೆ. ಅಂದಹಾಗೆ ಈ ಮನೆ ಇರೋದು ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ಪಟ್ಟಣದಲ್ಲಿ. ಇನ್ನು ಈ ಮನೆಯನ್ನ ನೋಡಿರೋ ನೆನಪು ನಿಮಗಿದ್ರೆ ಅದನ್ನು ಹೇಳ್ತೀವಿ ಕೇಳಿ. ಕನ್ನಡದ ಸಾಕಷ್ಟು ಸಿನಿಮಾಗಳಲ್ಲಿ ಈ ಮನೆಯನ್ನ ಚಿತ್ರೀಕರಣಕ್ಕೆ ಬಳಸಿಕೊಡಲಾಗಿದೆ. ಖ್ಯಾತ ನಿರ್ದೇಶಕ ಟಿ ಎಸ್ ನಾಗಾಭರಣ ಅವರ ಎರಡು ಚಿತ್ರಗಳಾದ ಸಂತ ಶಿಶುನಾಳ ಶರೀಫ ಹಾಗೂ ಸಿಂಗಾರವ್ವ, ಗಿರೀಶ್ ಕಾಸರವಳ್ಳಿ ನಿರ್ದೇಶನದ ಕನಸೆಂಬ ಕುದುರೆಯನ್ನೇರಿ ಇದೇ ಮನೆಯಲ್ಲೇ ಚಿತ್ರೀಕರಣಗೊಂಡಿರೋದು. ಈ ಮನೆ ನೋಡೋಕಷ್ಟೇ ವಿಶೇಷವಾಗಿರೋದಲ್ಲ, ಇದು ಅದೃಷ್ಟದ ಮನೆ ಅನ್ನೋ ಭಾವನೆ ಕೂಡ ಕೆಲ ಚಿತ್ರ ನಿರ್ಮಾಪಕರಲ್ಲಿ ಇದೆ. ಯಾಕಂದ್ರೆ ಇಲ್ಲಿ ಚಿತ್ರೀಕರಣವಾದ ಮೂರು ಸಿನಿಮಾಗಳು ರಾಜ್ಯ ಮತ್ತು ರಾಷ್ಟ್ರ ಪ್ರಶಸ್ತಿಗಳನ್ನ ಬಾಚಿಕೊಂಡಿವೆ. ಈ ಮನೆಗೆ 101 ಬಾಗಿಲುಗಳಿವೆ. ಈ ಮನೆಯ ವಿಶೇಷವೇ ಇದು. ಯಾರ ಸಹಾಯವೂ ಇಲ್ಲದೆ ಈ ಮನೆಯನ್ನ ಏನಾದರೂ ನೀವು ಪ್ರವೇಶ ಮಾಡಿದ್ರೆ ಹೊರಬರೋಕೆ ಸಾಹಸ ಮಾಡಬೇಕಾಗುತ್ತೆ. ಎಲ್ಲಿ ಹೋಗ್ಬೇಕು ಎಲ್ಲಿ ಬರಬೇಕು ಅನ್ನೋದು ಗೊತ್ತಾಗೋದೇ ಇಲ್ಲ ನಿಮಗೆ. ಬ್ರಿಟಿಷರಿಗೂ ಮೊದಲು ಉತ್ತರ ಕರ್ನಾಟಕದ ಬಹುಭಾಗವನ್ನ ಅಲ್ಲಿನ ದೇಸಾಯಿ ಮನೆತನಗಳೇ ಆಳ್ವಿಕೆ ನಡೆಸ್ತಾ ಇದ್ರು. ಅದರಲ್ಲೂ ಸುತ್ತಮುತ್ತಲಿನ ಹಳ್ಳಿಗಳು ಸೇರಿದಂತೆ ಗ್ರಾಮೀಣ ಪ್ರದೇಶಗಳಿಗೆ ದೇಸಾಯಿ ಮನೆತನದವರೇ ರಾಜರಾಗಿದ್ರು. ಅಂತಹ ಮನೆತನಗಳು ಇವತ್ತಿಗೂ ಇದ್ದು ಅವರು ನಿರ್ಮಿಸಿದ ನೂರಾರು ವರ್ಷಗಳ ಮನೆ ಈಗಲೂ ವಾಸಕ್ಕೆ ಯೋಗ್ಯವಾಗಿವೆ. ದೇಸಾಯಿ ಮನೆತನದವರು ಹೇಳೋ ಪ್ರಕಾರ ಈ ಮನೆಯನ್ನ 300 ರಿಂದ 400 ವರ್ಷಗಳ ಹಿಂದೆ ನಿರ್ಮಿಸಲಾಗಿದೆ. ಅಣ್ಣಿಗೇರಿಯ ಈ ಬೃಹತ್ ಮನೆ ಇವತ್ತಿನವರೆಗೂ ಗಟ್ಟಿಮುಟ್ಟಾಗಿದೆ. ಅಲ್ಲದೆ ಆಗಿನ ಕಾಲದಲ್ಲಿ ಬಳಸ್ತಾ ಇದ್ದ ಸುಣ್ಣದ ಗಚ್ಚು, ಕಟ್ಟಿಗೆ, ಕಲ್ಲಿನಿಂದ ಈ ಮನೆಯನ್ನ ನಿರ್ಮಾಣ ಮಾಡಲಾಗಿದೆ. ಒಂದು ಪರಂಪರೆ ಒಳಗೆ ಅವರು ಇವತ್ತು ಅವರ ಮೊಮ್ಮಕ್ಕಳಾಗಿರ್ತಕ್ಕಂಥವರು ಕೂಡ ಈ ಒಂದು ವಾಡೆಯನ್ನ ಒಂದು ವ್ಯವಸ್ಥಿತವಾಗಿ ನಡೆಸಿಕೊಂಡು ಇವತ್ತಿ ಕೂಡ ಅವರು ಈ ಸಾಮಾಜಿಕ ಧಾರ್ಮಿಕ ಕ್ಷೇತ್ರದೊಳಗೆ ತಮ್ಮನ್ನು ತೊಡಗಿಸಿಕೊಂಡು ನಮ್ಮ ಅಣ್ಣಿಗೇರಿಯ ಎಲ್ಲ ಜನರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಮನೆ ಮುಂದೆ ವಿಶಾಲವಾದ ಅಂಗಳವಿದ್ದು ಕುದುರೆ ಲಾಯ, ಎತ್ತುಗಳನ್ನು ಕಟ್ಟಲು ದೊಡ್ಡ ದೊಡ್ಡ ಕೊಟ್ಟಿಗೆಗಳಿವೆ. ಇನ್ನು ಒಳಾಂಗಣ ಪ್ರವೇಶ ಮಾಡ್ತಾ ಇದ್ದಂತೆ ವಿಶಾಲವಾದ ಹಾಲ್, ಅಡುಗೆ ಮನೆ, 4 ರಾಜಾಂಗಣ, ಕಾರುಬಾರು ಕೊಠಡಿ, ಮನೆಯ ಯಜಮಾನರು ಪರಿವಾರದವರು ಕೂರೋದಕ್ಕೆ ರೂಮ್ಗಳು ಸಹ ಇವೆ. ಇನ್ನು ದಾಖಲೆ ಪತ್ರಗಳನ್ನು ಇಡಲು ಕೊಠಡಿ ಇದ್ದು ಮೇಲಿನ ಮಹಡಿಗೆ ಹೋಗಲು 4 ಕಡೆಯಿಂದ ಕಟ್ಟಿಗೆಯ ಮೆಟ್ಟಿಲುಗಳಿವೆ. ಈ ಎಲ್ಲವನ್ನ ಮುಂಭಾಗದ ದೊಡ್ಡ ಕಂಬಗಳು ಹೊತ್ತು ನಿಂತಿರುವುದು ವಿಶೇಷ. ಒಟ್ಟಾರೆಯಾಗಿ ಹೊರಗಿನಿಂದ ಈ ಮನೆಯನ್ನ ನೋಡಿದ್ರೆ ಆಂಟಿಕ್ ಪೀಸ್ ತರ ಕಾಣಿಸುತ್ತೆ. ಈ ರೀತಿಯಾಗಿ ಮನೆಯನ್ನ ಈಗ ಕಟ್ಟಬೇಕು ಅಂದ್ರೆ ಕೋಟಿಗಟ್ಟಲೆ ಹಣ ಖರ್ಚಾಗುತ್ತೆ. ಆದ್ರೆ ಈಗಿರೋ ಮನೆಯನ್ನ ಮೊಮ್ಮಕ್ಕಳು ನವೀಕರಣ ಮಾಡ್ತಾ ಇದ್ದಾರೆ. ಸುಮಾರು 1.5 ಎಕರೆ 2.5 ಎಕರೆ ಜಾಗದಲ್ಲಿ ವಾಡೆ ಇದೆ. ಸೊ ಅದು ಸಿಕ್ಕಾಪಟ್ಟಿ ಕಾಸ್ಟ್ ಆಗ್ತಾ ಇರೋದ್ರಿಂದ ನಾವು ಕ್ರಮೇಣವಾಗಿ ಮಾಡ್ಕೊಂಡು ಬರ್ತಾ ಇದೀವಿ ರೀ. ವರ್ಷ ಒಂದೊಂದು ಕೆಲ ಭಾಗ ನಾವು ಎಲ್ಲೇ ಹಾಳು ಆಗ್ತೈತಿ ಗೋಡೆ, ಅದನ್ನೆಲ್ಲ ಹಳೆ ಗೋಡೆ ನಾವು ತೆಗೆದು ನೋಡಿದಾಗ ಸುಮಾರು 1-3 ಫೂಟ್ ಅಗಲಿನ ಗೋಡೆಗಳು ಒಂದೊಂದು. ಅದರಲ್ಲಿ ಏನು ಗಚ್ಚು ಅಂತ ಹೇಳ್ತಾರೆ, ಹಳೆ ಕಾಲದ ಗಚ್ಚು ಮತ್ತು ಹಳೆ ಕಾಲದ ಬ್ರಿಕ್ಸ್, ಆ ಟೆಕ್ನಾಲಜಿ ಯೂಸ್ ಮಾಡಿ ಅದನ್ನು ಕಟ್ಟಡ ಮಾಡಲಾಗಿದೆ. ಸೊ ಆದರೆ ನಾವು ಅದನ್ನೆಲ್ಲ ಈಗ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಆ ಥರ ಇಂಜಿನಿಯರಿಂಗು ಇಲ್ಲ, ಆ ಥರ ಎಕ್ಸ್ಪರ್ಟೀಸ್ ಕೂಡ ಇಲ್ಲ ಇವತ್ತಿನ ಕಾಲದಲ್ಲಿ. ಸೊ ಅದನ್ನು ನಾವು ಇವತ್ತಿನ ಕಾಲಮಾನ ಏನಿದೆ ನಮ್ಮ ಬ್ರಿಕ್ಸು, ಸಿಮೆಂಟ್ ಅದನ್ನೆಲ್ಲ ಹಾಕಿ ಕೆಲವೊಂದು ಭಾಗ ಹೊಸದಾಗಿ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನನ್ನ ಹಿಂದೆ ನೀವು ನೋಡ್ತಾ ಇರೋದು ಇದು ಸಂಪೂರ್ಣವಾಗಿ ಹಳೆಯ ಕಟ್ಟಡ. 300-400 ವರ್ಷಗಳಾದರೂ ಕೂಡ ಅತ್ಯಂತ ಇದರಲ್ಲಿ ಬಂದಿದೆ, ಹಲವಾರು ಮಳೆಗಳನ್ನು ನೋಡಿದೆ, ಬಿಸಿಲು ಮಳೆ ಎಲ್ಲ ರೀತಿಯ ಪ್ರಕೃತಿಯ ಇದನ್ನು ನೋಡಿದೆ. ಈ ಮನೆಗಳು ಇವತ್ತಿಗೂ ಜೀವಂತವಾಗಿರುವ ಜೊತೆಗೆ ನಮ್ಮ ಸಂಸ್ಕೃತಿಯನ್ನ ಮತ್ತು ಮನೆತನಗಳ ಹಿರಿಮೆಯನ್ನ ಎತ್ತಿ ಹಿಡಿಯುತ್ತಿವೆ. ಲೇಟೆಸ್ಟ್ ಹಾಗೂ ಅಪ್ಡೇಟೆಡ್ ಸುದ್ದಿಗಾಗಿ ನ್ಯೂಸ್ ಫಸ್ಟ್ ಕನ್ನಡವನ್ನ ಯೂಟ್ಯೂಬ್ ಹಾಗೂ ಫೇಸ್ಬುಕ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.